ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ವರ್ಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಒಂದು 15 ದಿನದಿಂದನೆ ಬೊಮ್ಮಾಯಿ ಅವರು ಗೃಹ ಸಚಿವರು ನಾನು ಸಭೆ ಸೇರಿದ್ರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ ಸಂದರ್ಭದಲ್ಲಿ ನಾವು ಗೈಡ್ಲೈನ್ಸ್ ಅನ್ನು ವರ್ಸಿದ್ರಿ. ಕಾರ್ಪೊರೇಷನ್ ಕಮಿಷನರ್ ಅವರು ಈಗಾಗಲೇ ಬೆಂಗಳೂರಿಗೆ ಯಾಕಂದ್ರೆ ಹೆಚ್ಚಾಗಿ ನಡೆಯುವಂಥದ್ದು ಬೆಂಗಳೂರಲ್ಲೇ ಬೆಂಗಳೂರಿಗೆ ಏನು ಬೇಕೋ ಗೈಡ್ಲೈನ್ಸು ಆ ಎಲ್ಲ ಗೈಡ್ಲೈನ್ಸನ್ನು ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರು ಮಂಜುನಾಥ್ ಪ್ರಸಾದ್ ಅವರು ಈಗಾಗಲೇ ಹೊರಡಿಸಿದ್ದಾರೆ ಅದನ್ನು. ಅದು ಬ್ರಿಟನ್ ಸೋಂಕು ಪತ್ತೆಯಾಗ ಸಂಶಯ ಇದೆ. ಆದ್ರಿಂದ ನಿನ್ನೆಯಿಂದ 7 ಸೋಂಕು ಪತ್ತೆಯಾಗಿದೆ ಸರ್. ಈಗ ನೈಟ್ ಕರ್ಫ್ಯೂ ಅಗತ್ಯ ಇದೆ, ಬೇರೆ ಬೇರೆ ನಿರ್ಬಂಧಗಳು ಕೂಡ ಅಗತ್ಯ ಇದೆ ಸರ್. ಅಲ್ಲ, ಏನೇ ಕರ್ಫ್ಯೂ ಎಲ್ಲ ಮಾಡಿದ್ರೂ ಕೂಡ ಸರಿಯಾದಂಥ ರೀತಿ ಮಾಡಬೇಕು, ಜನ ರಿಸ್ಟ್ರಿಕ್ಟ್ ಆಗಬೇಕು. ಅದು ಯಾವುದೇ ರೀತಿಯಾದಂಥ ಒಂದು ಕಾಟಾಚಾರಕ್ಕೆ ಆ ಥರದ್ದು ಆಗಬಾರ್ದು. ರಿಯಲ್ ಕರ್ಫ್ಯೂ ರೀತಿ ಮಾಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡ್ತೀನಿ. ಭಾಳ ಇಂಪಾರ್ಟೆಂಟು ಇದು, ವೇಗವಾಗಿ ಹಬ್ಬುವಂಥ ಒಂದು ವೈರಸ್ ಇದು. ಆದ್ದರಿಂದ ಇದ್ರ ಬಗ್ಗೆ ಇನ್ನಷ್ಟು ಜಾಗೃತೆಯಿಂದ ಇರತಕ್ಕಂಥದ್ದು, ಜನಸಾಮಾನ್ಯರ ಕರ್ತವ್ಯನೂ ಇದೆ, ಸರ್ಕಾರನೂ ಕೂಡ ಅದಕ್ಕೇನು ನಿಬಂಧನೆಗಳೇನಿದೆ ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೊರಡಿಸೋವಂಥ ಕೆಲಸವನ್ನು ನಾವು ಮಾಡ್ತೀವಿ. ಒಂದು 15 ದಿನದಿಂದನೇ ಬೊಮ್ಮಾಯಿ ಅವರು ಗೃಹ ಸಚಿವರು ನಾನು ಸಭೆ ಸೇರಿದ್ರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ ಸಂದರ್ಭದಲ್ಲೇ ನಾವು ಗೈಡ್ಲೈನ್ಸನ್ನು ಹೊರಡಿಸಿದ್ರಿ. ಕಾರ್ಪೊರೇಷನ್ ಕಮಿಷನರ್ ಅವರು ಈಗಾಗಲೇ ಬೆಂಗಳೂರಿಗೆ ಯಾಕಂದರೆ ಹೆಚ್ಚಾಗಿ ನಡೆಯುವಂಥದ್ದು ಬೆಂಗಳೂರಲ್ಲೇ ಬೆಂಗಳೂರಿಗೆ ಏನು ಬೇಕೋ ಗೈಡ್ಲೈನ್ಸು ಆ ಎಲ್ಲ ಗೈಡ್ಲೈನ್ಸನ್ನು ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರು ಮಂಜುನಾಥ್ ಪ್ರಸಾದ್ ಅವರು ಈಗಾಗಲೇ ಈಗ ನೈಟ್ ಕರ್ಫ್ಯೂ ಬಗ್ಗೆ ಈಗ ಮುಗಿದ ಅಧ್ಯಾಯ ಅದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟವಾದಂಥ ಒಂದು ಅಂತಿಮವಾದಂಥ ಅಂಕುಶವನ್ನು ಹಾಕಿದ್ದಾರೆ, ಈ ಬಾರಿ ಇರೋದಿಲ್ಲ ಅಂಥೇಳಿ. ಆದರೆ ಹೊಸ ವರ್ಷದ ಆಚರಣೆಯನ್ನು ಯಾವ ರೀತಿ ಬಿಗಿಯಾಗಿ ಮಾಡಬೇಕು, ಸರಳವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಗೃಹ ಇಲಾಖೆಗೆ ನಾನು ಮನವರಿಕೆ ಮಾಡಿಕೊಡೋಂಥ ಪ್ರಯತ್ನ ಮಾಡಿದ್ದೇನೆ. ಬಹುಶಃ ಅವರು ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದಂಥ ರೀತಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂತ ತಿಳ್ಕೊಂಡಿದ್ದೀನಿ.